ಆಯಿಲ್ ಮಾಫಿಯಾದ ಕರಾಳ ಮುಖವನ್ನ ನಿಮ್ಮ ಮುಂದೆ ಇಡ್ತಾ ಇದೆ ಪ್ರಜಾ ಟಿವಿ. ನೀವು ಪ್ರತಿದಿನ ತಿನ್ನುವಂತಹ ಆಹಾರ ಎಷ್ಟು ಸೇಫ್? ಊಟ ತಿಂಡಿಗೆ ಬಳಸ್ತಿರಲ್ಲ ಎಣ್ಣೆ, ಯಾವ್ದು ಗೊತ್ತಾ ಅದು? ಈ ತಿಂಡಿ ತಿಂದ್ರೆ ವೈಕುಂಠ ಟಿಕೆಟ್ ತಗೊಳ್ಳೋದು ಪಕ್ಕ. ಪ್ರಜಾ ಟಿವಿ ಬಿಚ್ಚಿಡ್ತಾ ಇದೆ ಆಯಿಲ್ ಮಾಫಿಯಾದ ಕರಾಳ ಮುಖವನ್ನ. ವಿವಿಧ ಬ್ರ್ಯಾಂಡ್ಗಳ ಆಯಿಲ್ ಅನ್ನ ಅಡುಗೆ ಎಣ್ಣೆ ಅಂತ ನಾವು ಖರೀದಿ ಮಾಡ್ತೀವಿ. ಅಂಗಡಿಗಳಿಗೆ ಹೋಗಿ ಒಂದು 5 ಲೀಟರ್ ತಗೊಂಡ್ಬಿಟ್ರೆ ಒಂದು ತಿಂಗಳು, ಒಂದ್ 2 ತಿಂಗಳು, ಒಂದೊಂದುವರೆ ತಿಂಗಳು ಮಾತಾಡಂಗಿಲ್ಲಪ್ಪ ಅಂತ. ವಿವಿಧ ಬ್ರ್ಯಾಂಡ್ಗಳಲ್ಲಿ ಮಾರಾಟ ಮಾಡುವಂತ ಆ ಎಣ್ಣೆಗಳು ಎಷ್ಟು ಸೇಫ್, ಎಷ್ಟು ಆರೋಗ್ಯಯುತವಾಗಿರ್ತವೆ? ಬೆಂಗಳೂರಲ್ಲಿ ನಡೀತಾ ಇದೆ ನಕಲಿ ಆಯಿಲ್ ದಂಧೆ. ಪರವಾನಗಿ ರದ್ದಾಗಿದ್ರು ಕೂಡ ಆಯಿಲ್ ಮಾಫಿಯಾ ನಡೀತಾ ಇದೆ. ಯಾರು ಹೇಳೋರು ಕೇಳೋರಿಲ್ಲ. ಆಹಾರ ಅಧಿಕಾರಿಗಳೇ, BBMP ಅಧಿಕಾರಿಗಳೇ, ಇತ್ತ ನೋಡಿ, ಬ್ರ್ಯಾಂಡ್ ಹೆಸರು ಬಳಸಿ ನಡೆಸ್ತಾ ಇದ್ದಾರೆ ಆಯಿಲ್ ದಂಧೆಯನ್ನ. ಬ್ರ್ಯಾಂಡ್ ಹೆಸರಲ್ಲಿ ಜನರ ಜೀವದ ಜೊತೆ ಚೆಲ್ಲಾಟ ನಡೆಸುವಂತವರಿದ್ದಾರೆ. ಬೆಂಗಳೂರಲ್ಲಿ ನಡೀತಾ ಇರುವಂತಹ ನಕಲಿಯ ಆಯಿಲ್ ಮಾಫಿಯಾವನ್ನ ನಾವು ನಿಮ್ಮ ಮುಂದೆ ಬಿಚ್ಚಿಡ್ತೀವಿ. ಪರವಾನಗಿ ರದ್ದಾಗಿದ್ರು ನಡೀತಾ ಇರುವಂತಹ ಆಯಿಲ್ ಮಾಫಿಯಾ ಕುರಿತಾಗಿ ಪ್ರಜಾ ಟಿವಿ ಅಲ್ಲಿನ ಕರಾಳ ಮುಖವನ್ನ ಬಿಚ್ಚಿಡ್ತಿದೆ. ಇದು ಪ್ರಜಾ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್. ಪ್ರಜಾ ಟಿವಿ ಬಿತ್ತರಿಸ್ತಾ ಇದೆ ಬಿಗ್ ಎಕ್ಸ್ಕ್ಲೂಸಿವ್ ಆಗಿ ಈ ಸ್ಟೋರಿಯನ್ನ, ಆಯಿಲ್ ಮಾಫಿಯಾ ದಂಧೆಯ ಕುರಿತಾಗಿ ನಿಮ್ಮ ಮುಂದೆ ಇರ್ತೀವಿ. ಹೋಟೆಲ್ಗಳಿಗೂ ಎಣ್ಣೆಯನ್ನ ಕಳುಹಿಸುತ್ತಿದ್ದೇವೆ ಅಂತಾರೆ ಮಾಲೀಕರು. ಪ್ರತಿಷ್ಠಿತ ಅಡುಗೆ ಎಣ್ಣೆ ಬ್ರ್ಯಾಂಡ್ ನಕಲು ಮಾಡಿ ಮಾರಾಟ ಮಾಡ್ತಾರೆ. ವೈಟ್ ಆಯಿಲ್ ಬೆರೆಸಿ ಬ್ರ್ಯಾಂಡ್ ಅಡುಗೆ ಎಣ್ಣೆ ಅಂತ ಮಾರಾಟ ಮಾಡ್ತಾರೆ. ಇದರಲ್ಲಿ ಅಸಲಿ ಯಾವುದು ನಕಲಿ ಯಾವುದು ಅಂತ ಗೊತ್ತೇ ಆಗಲ್ಲ. ಸಾಯಿರಾಮ್ ಎಂಟರ್ಪ್ರೈಸಸ್ ಹೆಸರಲ್ಲಿ ನಕಲಿ ಎಣ್ಣೆ ಮಾರಾಟ ಆಗ್ತಾ ಇದೆ. ನಾಗವಾರದಲ್ಲಿರುವಂತಹ ಸಾಯಿರಾಮ್ ಎಂಟರ್ಪ್ರೈಸಸ್ ಎಣ್ಣೆ, ಆ ಎಣ್ಣೆಯ ದಂಧೆ ನಡೀತಾ ಇರುವಂತದ್ದು, ನಕಲಿ ಎಣ್ಣೆಯನ್ನ ಮಾರಾಟ ಮಾಡುವಂತ ದಂಧೆ ನಡೀತಾ ಇದೆ. ಪ್ರಜಾ ಟಿವಿ ಎಕ್ಸ್ಕ್ಲೂಸಿವ್ ಆಗಿ ಈ ಸುದ್ದಿಯನ್ನು ಬಿತ್ತರಿಸ್ತಾ ಇದೆ. ನಾವು ತಿನ್ನುವಂತಹ ಆಹಾರ ಪದಾರ್ಥ ಎಷ್ಟು ಸೇಫ್ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗುತ್ತೆ. ಅದರ ಜೊತೆಗೆ ನಾವು ಬಳಸುವಂತಹ ಆಯಿಲ್ ಅಡುಗೆ ಎಣ್ಣೆ ಎಷ್ಟು ಮಟ್ಟಿಗೆ ಸೇಫ್ ಅನ್ನುವಂಥದ್ದು ಕೂಡ ನಮಗೆ ಆಶ್ಚರ್ಯವನ್ನು ತರಿಸುತ್ತೆ. ಅಂತಹ ಒಂದು ಆಯಿಲ್ ಮಾಫಿಯಾದ ಕುರಿತಾಗಿ ಪ್ರಜಾ ಟಿವಿ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ಇಡ್ತಾ ಇದೆ ಈ ಸ್ಟೋರಿಯನ್ನ. ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ರೇಣುಕಾ ಅವರಿಂದ. ರೇಣುಕಾ, ಯಾವ ರೀತಿ ನಾವು ಬಳಸುವಂತಹ ಒಂದು ಅಡುಗೆಯ ಎಣ್ಣೆ ಎಷ್ಟು ಸೇಫ್ ಮತ್ತು ಯಾವ ರೀತಿ ಆಯಿಲ್ ಮಾಫಿಯಾ ದಂಧೆ ನಡೀತಾ ಇದೆ ಅಂತ? ನಾವು ಪ್ರತಿನಿತ್ಯ ಬಳಸುವಂತಹ ಹಣ್ಣು ಇರ್ಬೋದು, ತರಕಾರಿ ಇರ್ಬೋದು, ಕೆಲವೊಂದು ರೀತಿಯ ಆಹಾರ ಸೇವನೆ ವಸ್ತುಗಳಿರ್ಬೋದು, ಹತ್ತಾರು ಸರಿ ಯೋಚನೆ ಮಾಡಿ ಇದು ಸರಿ ಇರುತ್ತಾ, ಇದ್ರಲ್ಲಿ ಕೆಮಿಕಲ್ ಇರುತ್ತಾ ಅಂತೇಳಿ ಯೋಚನೆ ಮಾಡಿ ನಾವು ಖರೀದಿ ಮಾಡ್ತೀವಿ. ಅಂತದ್ರಲ್ಲಿ ಇಂತಹ ಒಂದು ಆಯಿಲ್ ದಂಧೆ ಕೂಡ ಬೆಂಗಳೂರಲ್ಲಿ ರಾಜಾರೋಸವಾಗಿ ನಡೀತಾ ಇದೆ. ಇದನ್ನು ಯಾರು ಕೂಡ ಕೇರ್ ಮಾಡ್ತಾ ಇಲ್ಲ. BBMP ಅಧಿಕಾರಿಗಳ ಗಮನಕ್ಕೆ ಬಂದ್ರೂ ಕೂಡ ಇದನ್ನ ಡೋಂಟ್ ಕೇರ್ ಅಂತಿದ್ದಾರೆ. ಅದ್ರ ಜೊತೆಗೆ ಆರೋಗ್ಯ ಇಲಾಖೆಯ ಒಂದಿಷ್ಟು ಅಧಿಕಾರಿಗಳು ಕೂಡ ಅವರ ಕಣ್ಮಂಗೇನೆ ಈ ಒಂದು ದಂಧೆ ನಡೀತಾ ಇದ್ರು ಕೂಡ ಅವರು ಕೂಡ ಯಾವುದೇ ರೀತಿಯಾದ ಕ್ರಮ ತೆಗೆದುಕೊಳ್ತಿಲ್ಲ. ಇನ್ನು ಈ ನಕಲಿ ಆಯಿಲ್ ದಂಧೆಗಳನ್ನು ಬಳಸಿದಂತಹ ಗ್ರಾಹಕರುಗಳ ಪರಿಸ್ಥಿತಿ ಹೇಗಿರುತ್ತೆ ಅಂತೇಳಿ ಈಗಾಗಲೇ ಸಾಕಷ್ಟು ಬಾರಿ ಹೃದಯ ತಜ್ಞರಾದಂತಹ ಡಾಕ್ಟರ್ಗಳು ಸಹ ಹೇಳಿದ್ದಾರೆ. ನೀವು ಬೀದಿ ಬದಿಗಳಲ್ಲಿ ಬಳಸುವಂತಹ ಆಯಿಲ್ ಇರ್ಬೋದು, ಮನೆಗಳಲ್ಲಿ ಬಳಸುವಂತಹ ಅಡುಗೆ ಎಣ್ಣೆ ಇರ್ಬೋದು, ಇಂತಹ ಒಂದು ನಕಲಿ ಬಳಸೋದ್ರಿಂದ ಸಾಕಷ್ಟು ಕಾಯಿಲೆಗೆ ಆಗ್ಬೋದು. ಅದ್ರ ಜೊತೆಗೆ ಪ್ರಮುಖವಾಗಿ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಕೂಡ ಸಾಕಷ್ಟು ಕಂಡು ಬರುವ ಒಂದು ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಆದಷ್ಟು ಬ್ರ್ಯಾಂಡ್ಗಳ ಎಣ್ಣೆಯನ್ನು ಬಳಸಿ ಅಂತ ಹೇಳಿ ಕೂಡ ಹೇಳ್ತಾ ಇದ್ರು. ಇನ್ನು ಇವರ ಪ್ರಮುಖ ಟಾರ್ಗೆಟ್ ಅಂತಂದ್ರೆ ನಮ್ಮ ಬೆಲೆ ಹೋಲ್ಸೇಲ್ ರೇಟ್ ಅಲ್ಲಿ ಎಲ್ಲಾ ಬ್ರ್ಯಾಂಡ್ಗಳ ಆಯಿಲ್ ದೊರೆಯುತ್ತೆ ಅಂತ ಹೇಳಿ ಕೂಡ ಬೋರ್ಡ್ ಹಾಕೋದ್ರೆ, ಅದ್ರ ಜೊತೆಗೆನೆ ಅವ್ರು ಸಾಯಿರಾಮ್ ಎಂಟರ್ಪ್ರೈಸಸ್ ಅನ್ನೋ ಒಂದು ಹೆಸರಿನಲ್ಲಿ ಕೂಡ ಈ ಒಂದು ದಂಧೆಯನ್ನು ನಡೆಸ್ತಾ ಇದ್ದಾರೆ. ನಾವು ಇಲ್ಲಿ ಮಾರ್ಕೆಟ್ ಅಲ್ಲಿ ಸಿಗುವಕ್ಕಿಂತ 10 ಅಥವಾ 40 ರೂಪಾಯಿ ಕಡಿಮೆ ಬೆಲೆಗೆನೆ ನೀವು ಬಳಸುವಂತಹ ಬ್ರ್ಯಾಂಡ್ ಆಯಿಲ್ ಅನ್ನೇ ಕೊಡ್ತೀವಿ ಅಂತ ಹೇಳಿ ನಕಲಿ ಆಯಿಲ್ ಅಂದ್ರೆ ಪಾಪ ಆಯಿಲ್ ಜೊತೆಗೆ ವಿವಿಧ ಖಾಲಿ ಡಬ್ಬಗಳಲ್ಲಿ ಆ ಎಣ್ಣೆಯನ್ನು ತುಂಬಿಟ್ಟು ಆ ಒಂದು ಡಬ್ಬಗಳಿಗೆ ಬ್ರ್ಯಾಂಡ್ಗಳ ಒಂದು ಪ್ರತಿಷ್ಠಿತ ಬ್ರ್ಯಾಂಡ್ಗಳ ಒಂದು ಪಟ್ಟಿಯನ್ನು ಕಟ್ಟಿ ಅದನ್ನು ರಾಜಾರೋಸವಾಗಿ ಇವರು ಮಾರ್ಕೆಟ್ ಅಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ಇನ್ನು ಪ್ರಮುಖವಾಗಿ ಇವರ ಟಾರ್ಗೆಟ್ ಏನಂತಂದ್ರೆ ಬೀದಿ ಬದಿಗಳಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ವ್ಯಾಪಾರಿಗಳೇ ಇವರ ಟಾರ್ಗೆಟ್. ಯಾಕೆಂತಂದ್ರೆ ಬೆಂಗಳೂರಿನ ಒಂದು ಬಿಸಿ ಲೈಫ್ ಅಲ್ಲಿ ಸಾಕಷ್ಟು ಜನ ಕೂಡ ಒಂದು ಆಹಾರ ಹುಡ್ಕೊಂಡು ಬೀದಿ ಬದಿಗಳ ವ್ಯಾಪಾರಿಗಳ ಬಳಿನೇ ಹೋಗ್ಬೇಕು. ಹಾಗಾಗಿ ಅವ್ರಿಗೆ ಕಡಿಮೆ ಬೆಲೆಯಲ್ಲಿ ಎಣ್ಣೆ ಸಿಗುತ್ತೆ ಅಂತ ಯಾರು ತಾನೇ ತಗೊಳಕ್ ಮುಂದಾಗಲ್ಲ. ಆದ್ರಿಂದ ಅವರುಗಳಿಗೆ ಸಪ್ಲೈ ಮಾಡ್ತಾರೆ. ಅಲ್ಲಿ ಸಿಗ್ತಕ್ಕಂಥ ಗೋಸೆಗಂತಲ್ಲಿ ಇರ್ಬೋದು, ಎಕ್ಸ್ಪ್ರೆಸ್ ಗಳು ಇರ್ಬೋದು, ಈ ತರ ಸಾಕಷ್ಟು ಒಂದೇನು ಫಾಸ್ಟ್ ಫುಡ್ ಐಟಮ್ಸ್ ಗಳು ಇರುತ್ತೆ. ಈ ಒಂದು ಐಟಮ್ ಗಳಿಗೆ ಇದೊಂದು ಸಾಕಷ್ಟು ಈ ಒಂದು ನಕಲಿ ಆಯಿಲ್ ಅನ್ನು ಕೂಡ ಬಳಸಲಾಗುತ್ತೆ. ಅದ್ರ
ಪ್ರಮುಖವಾಗಿ ಇಲ್ಲಿ ನಾವು ಗಮನಿಸಬೇಕಾದಂತ ವಿಷಯ ವಸಂತ್, ಯಾಕಂತಂದ್ರೆ ಅವರು ಹೇಳ್ತಾರೆ ಆ ಒಂದು ವಿಡಿಯೋದಲ್ಲಿ ನಾವು ಮಾಡಿದಂತಹ ವಿಡಿಯೋದಲ್ಲಿ ಅವ್ರು ಹೇಳ್ತಾರೆ ನಾವು ಈ ಒಂದು ಆಯಿಲ್ ಅನ್ನು ಪ್ರಮುಖವಾಗಿ ಗವರ್ಮೆಂಟ್ ಹಾಸ್ಪಿಟಲ್ ನಲ್ಲಿ ಇರ್ಬೋದು, ಪ್ರೈವೇಟ್ ಹಾಸ್ಪಿಟಲ್ ನಲ್ಲಿ ಇರ್ಬೋದು, ಅಲ್ಲಿ ಪೇಷೆಂಟ್ ಗೆ ಕೊಡುವಂತಹ ಒಂದು ಆಹಾರದಲ್ಲಿ ಆಹಾರ ಮಾಡುವಂತಹ ಆಹಾರ ಮಾಡೋಕೆ ಈ ಒಂದು ಆಯಿಲ್ ನಾವು ಸಪ್ಲೈ ಮಾಡ್ತೀವಿ ಅಂತೇಳಿ ಆ ಒಂದು ರಚನೆಯನ್ನ ತಯಾರು ಮಾಡಿದಂತಹ ಮಾಲೀಕರು ಇದೊಂದು ರಾಜಾರೂಪವಾಗಿ ಹೇಳ್ತಾ ಇದ್ದಾರೆ. ಯಾವ ಮಟ್ಟಿಗೆ ಇವರು ಈ ಒಂದು ವ್ಯಾಪಾರ ದಂಧೆಯನ್ನು ಮಾಡ್ಕೋತಾ ಇದ್ದಾರೆ ಅನ್ನೋದು ಇದರಲ್ಲೇ ಕಂಡು ನೋಡ್ಬೇಕಾಗುತ್ತೆ. ಇದಿಷ್ಟು ಕೂಡ ಗಮನದಲ್ಲಿ ಇದ್ರೂ ಕೂಡ ಯಾವುದೇ ರೀತಿಯಾದ ಅಧಿಕಾರಿಗಳು ಇರ್ಬೋದು, ಸಂಬಂಧಪಟ್ಟ ಒಂದು ಅಧಿಕಾರಿಗಳು ಕೂಡ ಯಾವುದೇ ರೀತಿಯಾದ ಕ್ರಮ ತೆಗೆದುಕೊಳ್ಳಕ್ಕೆ ಮುಂದಾಗ್ತಿಲ್ಲ. ಇನ್ನು ಪ್ರಮುಖವಾಗಿ ಈ ಒಂದು ಅಗ್ರಿಮೆಂಟ್ ಕೂಡ ಮಾಡ್ಕೊಂಡಿದ್ರು, ಇವರಿಗೆ ಒಂದು ಲೈಸೆನ್ಸ್ ಕೂಡ ಕೊಟ್ಟಿದ್ರು. ಕಳೆದ ಒಂದು 2020 ಈ ಒಂದು ಲೈಸೆನ್ಸ್ ಕೂಡ ರದ್ದಾಗುತ್ತೆ, ರದ್ದಾಗಿ 4 ವರ್ಷ ಕಳೆದ್ರೂ ಕೂಡ ಆದ್ರೂ ಕೂಡ ಅವರ ದಂಧೆ ಇನ್ನೂ ಕೂಡ ಮುಂದುವರಿತಾ ಇದೆ. ಇದರ ವಿರುದ್ಧ ನೇರವಾಗಿ ಇವರಿಗೆ ಹೊಣೆ ಯಾರು ಅಂತಂದ್ರೆ ಬಿಬಿಎಂಪಿ ಆಯುಕ್ತರು ಮತ್ತೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಈ ಒಂದು ದಂಧೆಗೆ ನೇರ ಹೊಣೆ ಆಗ್ತಾರೆ. ವಸಂತ್, ಧನ್ಯವಾದ ರೇಣುಕಾ ತಮ್ಮ ಮಾಹಿತಿಗಾಗಿ. ಏನ್ ಗೊತ್ತಾ, ಈ ತರ ಬೇಕರಿಗಳಿಗೆಲ್ಲ ಲೂಸ್ ಕೊಡಂಗೆಲ್ಲ ಎಷ್ಟು ವರ್ಷದಿಂದ ಮಾಡ್ತಾ ಇದೀರಿ ನೀವು? ಇದು ಅವಾಗಿಂದ ಎಫ್ ಎಸ್ ಎಸ್ ಅವ್ರು ಯಾರು ಕೇಳಿಲ್ವಾ ನಿಮ್ನ? ಇಲ್ಲೆಲ್ಲ ಲೂಸೇ ಕೊಡೋದು. ಹೌದಾ? ಇಲ್ಲಿ ಫುಲ್ಲು ಎಲ್ಲೆಲ್ಲಿ ಕೊಡೋದು ನೀವೇಳ್ರಿ? ಈ ಕಡೆ ಟ್ಯಾನಿ ರೋಡ್ ಏನೇನು ಫಾಮೇಲ್ ಗೊತ್ತಾಯ್ತು? ಯಾವ್ಯಾವ ವಂಡಿಗೆ ಹೋಗುತ್ತೆ? ಹೋಟ್ಲುಗಳ್ಗ ಇಲ್ಲ ಕೆಜಿ 100 ರೂಪಾಯಿ. ಯಾವ್ಯಾವ್ದು ಯಾವ್ದು ಬರೀ ಎಲ್ಲ ಪಾಮೇಲೆ ಎಲ್ಲಿಂದ ಬರೋದು ಇದು ಲೋಡು? ಹಾಂ,